ವ್ಯಾಪಾರ ನಿಮ್ದು, ಪ್ರಚಾರ ನಮ್ದು. ನಮ್ಮ ನವಭಾರತ್ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ನೀಡಲು ಸಂಪರ್ಕಿಸಿ 7677660075. ದೇವ ಶ್ರೀ ಗಣೇಶ, ದೇವ ಶ್ರೀ ಗಣೇಶ, ದೇವ ಶ್ರೀ ಗಣೇಶ, ದೇವ ಶ್ರೀ ಗಣೇಶ.
ಹುಟ್ಟಿ 2 ವರ್ಷ ಆಯ್ತು, ಮೊದಲನೇ ವರ್ಷದ ಬರ್ಡೇ ಮಾಡ್ತಾ ಇದ್ದೀವಿ. ಈ ಮೊದಲನೇ ವರ್ಷದ ಬರ್ಡೇಗೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಬಣ್ಣ ಬಣ್ಣದ ಮನಸ್ಸುಗಳು ಇಲ್ಲಿರ್ಬೇಕಾದ್ರೆ, ಈ ಮನಸ್ಸುಗಳಿಂದ ಜಯಿಸಿದಂತ ಪುತ್ರ ಪುತ್ರಿಯರು ಆ ಮಹನೀಯರು ಏನು ಅಂತ ಹೇಳಿ, ನಾವು 3 ಹಾಡಲ್ಲಿ ನೋಡಿದ್ವಿ. ನಾನು ಮತ್ತೆ ಈ ತಾಲೂಕಿನ ನೌಕರ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ನನ್ನ ಸ್ನೇಹಿತರು ಗೌರೆಡ್ಡಿ ಅವರು ಮಾತಾಡ್ಕೊಂಡ್ರಿ, ಅದೃಷ್ಟವಂತರು ಯಾರೂ ಇಲ್ಲ, ಇಷ್ಟು ಅದ್ಭುತವಾಗಿರ್ತಕ್ಕಂಥ ವೃತ್ತಿಗಳು ಈ ಪುಟಾಣಿ ಮಕ್ಕಳು ಮಾಡ್ತಾರಲ್ಲ ಅಂತ ಹೇಳಿ. ಹೆಸರೇ ಗ್ರೀನ್ ವುಡ್. ಬ್ಲೂ ಈಸ್ ಲವ್, ರೆಡ್ ಈಸ್ ಪವರ್, ಗ್ರೀನ್ ಈಸ್ ಡೆವಲಪ್ಮೆಂಟ್, ಎಲ್ಲೋ ಈಸ್ ರೆಡಿನೆಸ್ ಅಂತಕ್ಕಂಥದ್ರಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂತ ಹೆಸರಿಗೆ ತಕ್ಕ ಹತ್ತ ಒಂದು ಶಾಲೆ. ಈ ಶಾಲೆಯಲ್ಲಿ ಕಲಿತಕ್ಕಂತಹ ಓದ್ತಕ್ಕಂಥದ್ದಲ್ಲ, ಸ್ಟಡಿ ಮಾಡ್ತಕ್ಕಂಥದ್ದಲ್ಲ, ಲರ್ನಿಂಗ್ 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 ಕಲಿತಕ್ಕಂಥ ಮಕ್ಕಳು ನಿಜವಾಗ್ಲೂ ಧನ್ಯರು. ಈ ಒಂದು ಶಾಲೆ ತನ್ನ ಮೊದಲನೇ ವಾರ್ಷಿಕೋತ್ಸವ ಉತ್ಸವ ಹಬ್ಬ ಎಷ್ಟು ಅದ್ಭುತವಾಗಿ ಹಬ್ಬವನ್ನ ಈ ಒಂದು ಅತಿ ತಂಪಾದ ಸೂರ್ಯನ ನೆರಳಿನ ಕಿರಣಗಳಲ್ಲಿ ಓಪನ್ ಥಿಯೇಟರ್ ಅಲ್ಲಿ ಸ್ವಚ್ಛತೆಯನ್ನು ಕೊಡತಕ್ಕಂತಹ ಅವಿಸ್ಮರಣೀಯವಾಗ್ತಕ್ಕಂತಹ ಈ ಒಂದು ಅದ್ಭುತವಾದಂತಹ ಈ ಒಂದು ವಾರ್ಷಿಕೋತ್ಸವ ಎಷ್ಟು ಚೆನ್ನಾಗಿದೆ ಅಂದ್ರೆ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಸರ್. ಹಾಗಾದ್ರೆ ಸೆಕೆಂಡ್ ಏನು? ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್, ಟ್ವೈಸ್ ಇಸ್ ದ ನೈಸ್ ಅಂತ. ಸೊ ಬರೋ ವರ್ಷಕ್ಕೆ ನೈಸ್ ಆಗಿ ಇನ್ನೂ ಚೆನ್ನಾಗಿ ಈ ಒಂದು ವಾರ್ಷಿಕೋತ್ಸವನ್ನ ಆಚರಣೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥವ್ರು ಪೋಷಕರು, ಅದಕ್ಕೆ ಸಂಬಂಧಪಟ್ಟಂತ ಆಡಳಿತ ವರ್ಗ, ಇದರಲ್ಲಿ ಡೈರೆಕ್ಟರ್ಸ್ ಯಾರಪ್ಪ ಅಂದ್ರೆ ಇಲ್ಲಿನ ಶಿಕ್ಷಕರು. ನಾನು ವೆಲ್ಕಮ್ ಸ್ಪೀಚ್ ಅಲ್ಲಿ ಒಂದು ವಿಚಾರ ಕೇಳಿದೆ, ಎಲ್ಲರನ್ನು ಈ ಒಂದು ಆಡಳಿತ ವರ್ಗದ ಮಾಲೀಕರನ್ನ ಮಿಸ್ಟರ್ ಅಂತ ಕರೀರಿ. ಐ ಡೂ ಅಕ್ಸೆಪ್ಟ್, ಬಟ್ ಟೀಚರ್ಸ್ ಅನ್ನ ರೆಸ್ಪೆಕ್ಟೆಡ್ ಟೀಚರ್ಸ್ ಅಂತ ಕರಿಬೇಕು. ಇಫ್ ಈಸ್ ಹೆಡ್ ಮಾಸ್ಟರ್ ಆರ್ ಅಸಿಸ್ಟೆಂಟ್ ಟೀಚರ್ಸ್, ಅಮೆರಿಕದಲ್ಲಿ ಇಬ್ಬರಿಗೆ ರೆಸ್ಪೆಕ್ಟ್ ಇರೋದು. ಈವನ್ ಪ್ರೆಸಿಡೆಂಟ್ ಆಫ್ ಅಮೆರಿಕನ್ ಕೂಡ ಮಿಸ್ಟರ್ ಅಂತ ಕರೀತಾರೆ, ಮಿಸ್ಟರ್ ಬುಷ್ ಅಂತ ಕರೀತಾರೆ. ಬಟ್ ಡಾಕ್ಟರ್ ಅಂಡ್ ಟೀಚರ್ಸ್ ಅನ್ನ ರೆಸ್ಪೆಕ್ಟೆಡ್ ಟೀಚರ್ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅದರಿಂದ ನಾವೆಲ್ಲ ಓದಿದ್ದೀವಿ, ನಮಗೆ ನಮ್ಮ ಶಿಕ್ಷಕರು ಗೌರವಾನ್ವಿತರು. ಇನ್ನು ಮುಂದೆ ದಯವಿಟ್ಟು ಅದನ್ನ ಅಳವಡಿಸ್ಕೋಬೇಕು ಅಂತೇಳಿ ನನ್ನ ರಿಕ್ವೆಸ್ಟ್ ಹೌದು, ಸಲಹೆನೂ ಹೌದು, ಮಾರ್ಗದರ್ಶನವೂ ಹೌದು. ಆಸ್ ಎ ತಾಲೂಕ್ ಬಿ ಒ ಆಗಿ ನಾನು ಅಬ್ಸರ್ವ್ ಮಾಡಿರ್ತಕ್ಕಂಥ ಒಂದು ಸರಳ ವಿಚಾರ ಹೌದಲ್ಲ. ಈ ನಾಡಗೀತೆ ನಮ್ಮೆಲ್ಲರ ಗೀತೆ, ಕರ್ನಾಟಕದ ಗೀತೆ. ಕುವೆಂಪು ರಚಿಸಿರ್ತಕ್ಕಂಥ ಭಾರತ ಮಾತೆ ಕೊಡ್ತಕ್ಕಂಥ, ಕರ್ನಾಟಕ ನಾಡಿ ಕೊಡ್ತಕ್ಕಂಥ ಗೌರವ ಕ್ಯಾಸೆಟ್ಟಿಂದ ದಯವಿಟ್ಟು ಇನ್ನು ಮುಂದೆ ಎಷ್ಟು ಚೆನ್ನಾಗಿ ಆ ಟೀಚರ್ಸ್ ಎಷ್ಟು ಅದ್ಭುತವಾಗಿ ನಾವು ಇನಾಗರೇ ದೀಪವನ್ನು ಬೆಳಗಿಸ್ತಾರೆ ಬೇಕಾದ್ರೆ ಹಾಡಿದ್ರು, ಅದೇ ರೀತಿ ಮಕ್ಕಳನ್ನು ತಯಾರು ಮಾಡಿದ್ರೆ ಇನ್ನೂ ಅತ್ಯದ್ಭುತವಾಗಿರ್ತಾ ಇತ್ತು. ನಾವು ನಮ್ಮ ಹರೀಸರ್ ಜೊತೆ ಮಾತಾಡಿದಾಗ ಒಂದು ಮಾತು ಬರ್ತಾ ಇತ್ತು, ವೈ ಐ ಟೋಲ್ಡ್ ಹಿಮ್ ಅಸ್ ಎ ಕೈಂಡ್ ಹಾರ್ಟೆಡ್ ಅಂತ. ಆರ್ಥಿಕವಾಗಿ ಎಕನಾಮಿಕಲಿ ಒಂದು ಸ್ವಲ್ಪ ಬ್ಯಾಕ್ವರ್ಡ್ ಏರಿಯಾ ಅಂತ ನಾವು ತಿಳ್ಕೊಂಡಿದ್ದೇವೆ, ಯಾಕಂದ್ರೆ ನಾವು ಹುಟ್ಟಿ ಬೆಳೆದಿದ್ದು ಇದೇ ಭಾಗದಲ್ಲಿ. ನಮ್ಮ ಸರ್ ಜೊತೆ ಮಾತಾಡ್ತಾ ಇದ್ದಾಗ, ಯಾಕಂದ್ರೆ ನಾವು ಬೇರೆ ಬೇರೆ ಸ್ಕೂಲ್ಸ್ ಕಾಲೇಜಸ್ ನೋಡಿದಾಗ ದ ಎಕನಾಮಿಕಲ್ ಕಂಡೀಷನ್ ಆಫ್ ದ ಪೀಪಲ್ ಅವರ ಮಾತು ಹೇಳಿದ್ರು, ಇಲ್ಲ ಸರ್ ಜಸ್ಟ್ ಆಸ್ ಎ ಹ್ಯೂಮನ್ ಬೀಯಿಂಗ್ ನಾವು ಏನು ಒಂದು ಆರ್ಥಿಕ ಇದಕ್ಕೆ ತೊಂದರೆ ಆಗದ ಹಾಗೆ ನಾವು ನಮ್ಮ ಮಕ್ಕಳಿಗೆ ಸವಲತ್ತು ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಇಟ್ ಈಸ್ ಹೈಲಿ ಅಪ್ರಿಷಿಯೇಬಲ್ ಸರ್. ನಾನು ಲಾಸ್ಟ್ ಒಂದು 2-3 ಮಂತ್ಸ್ ಇಂದ ಸ್ಕೂಲ್ ಹೊರಗಡೆ ಪ್ರಿನ್ಸಸ್ ನೋಡ್ಕೊಂಡು ಹೋಗ್ತಾ ಇದ್ದೆ. ಲಾಸ್ಟ್ ಒಂದು 1 ಮಂತ್ ಬ್ಯಾಕ್ ಐ ಮೆಟ್ ಅವರ್ ಬಿಲೋಡ್ ಪ್ರಿನ್ಸಿಪಲ್, ಅನ್ಕೊಂಡೆ ದರ್ ಈಸ್ ಸಮ್ ಯುನಿಕ್ನೆಸ್ ಇನ್ ದಿಸ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು. ಜಸ್ಟ್ ಯು ಸೀ ದ ಪೋರ್ಟ್, ಒಂದು ಇನ್ವಿಟೇಷನ್ ಕಳಿಸಿದ್ರು, ಇಟ್ಸ್ ಅ ಯುನಿಕ್ ಥಿಂಗ್.
ಎವ್ರಿಥಿಂಗ್ ಈಸ್ ಯುನಿಕ್ 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 ಇನ್ ದಿಸ್ ಗ್ರೀನ್ ವುಡ್ ಸ್ಕೂಲ್ ಮೇಡಮ್. ಹೈಲಿ ಅಪ್ರಿಷಿಯಬಿಲಿಟೀಸ್, ಹೈಲಿ ಅಪ್ರಿಷಿಯಬಿಲಿಟೀಸ್. ತಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸಿದ್ದೀರಿ. ನಾನು ಹೇಳಿದೆ ಅದು ಬಂಗಾರಪೇಟೆ ಜೈನ್ ಇಂಟರ್ನ್ಯಾಷನಲ್ ಆಗ್ಬಹುದು, ಜೈನ್ ಗ್ಲೋಬಲ್ ಆಗ್ಬಹುದು, ಕೆಜಿಎಫ್ ಅಲ್ಲಿ ಜೈನ್ ಸ್ಕೂಲ್ಸ್ ಆಗ್ಬಹುದು, ನಾವು ಏರಿಯಸ್ ಸುಮಾರು ನೂರಾರು ಸ್ಕೂಲ್ಸ್ ಅನ್ನು ನೋಡಿದ್ದೇವೆ. ಬಟ್ ಎಲ್ಲಕ್ಕಿಂತ ಭಿನ್ನವಾಗಿ ಈ ವಿದ್ಯಾಸಂಸ್ಥೆ ಕಾಣಿಸ್ತಾ ಇದೆ. ನಾನು ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಳ್ತೇನೆ, ಈ ಶಾಲೆ ಅಭಿವೃದ್ಧಿ ಆಗಲಿ. ಏನು ಆಡಳಿತ ಮಂಡಳಿ ಅತ್ಯಂತ ಒಳ್ಳೆಯ ಮನಸ್ಸಿಂದ ನಿಮ್ಮೆಲ್ಲರ ನಂಬಿಕೆಯನ್ನು ಉಳಿಸಿಕೊಂಡು ಈ ಮಕ್ಕಳಿಗೆ ನಮ್ಮ ಬಿಒ ಹೇಳಿದ್ರು ಕ್ವಾಲಿಟಿ ಎಜುಕೇಶನ್ ಅಂತ ಹೇಳ್ತಾರೆ. ದಟ್ಸ್ ದ ವರ್ಡ್ ಯೂಸ್ ಇನ್ ದ ಎಜುಕೇಶನ್ ಡಿಪಾರ್ಟ್ಮೆಂಟ್. ಆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಕೀರ್ತಿ ಉನ್ನತ ಅಂದ್ರೆ ಹಿಮಾಲಯ ಪರ್ವತದಷ್ಟು ಎತ್ತರಕ್ಕೆ ಹೇಳಿರುವಂತ ಒಂದು ಪ್ರಾರ್ಥನೆಯನ್ನ ಭಗವಂತನಲ್ಲಿ ಸಲ್ಲಿಸ್ತಾನೆ. ಕೊರೋನಾ ಅಂತಕ್ಕಂಥದ್ದು ವಿಪರೀತವಾಗಿ ತಾಂಡವ ಆಡ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಒಂದು ಯೋಜನೆ ಅಥವಾ ಒಂದು ಉದ್ದೇಶ, ಗ್ರಾಮೀಣ ಮಟ್ಟದಲ್ಲಿ ಉತ್ತಮವಾಗಿರ್ತಕ್ಕಂತ ಶೈಕ್ಷಣಿಕ ಕ್ರೀಡೆ ಮತ್ತೆ ವೈಜ್ಞಾನಿಕ ಮನೋಭಾವನೆ ಅಂತಕ್ಕಂಥದ್ದು ಬೆಳೆಸಬೇಕು. ನಗರ ಪ್ರದೇಶದಲ್ಲಿ ಸಿಗತಕ್ಕಂತ ಉತ್ತಮ ಗುಣಮಟ್ಟ ಶಿಕ್ಷಣ ಅಂತಕ್ಕಂಥದ್ದು ಗ್ರಾಮೀಣ ಮಟ್ಟದಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸುಸರ್ಜಿತವಾಗಿರ್ತಕ್ಕಂಥ ಮತ್ತೆ ಈ ಸುತ್ತಮುತ್ತ ಇರ್ತಕ್ಕಂಥ ಶಾಲೆಗಳಿಗಿಂತ ಭಿನ್ನವಾಗಿರ್ತಕ್ಕಂಥ ಒಂದು ಶಾಲೆಯನ್ನ ಪ್ರಾರಂಭಿಸೋಣ ಅಂತಕ್ಕಂಥ ಒಂದು ಚಿಕ್ಕ ಒಂದು ಆಸೆ, ಒಂದು ಉದ್ದೇಶ ಅಂತಕ್ಕಂಥದ್ದು ಮೊಳಕೆ ಅಂತ ಹೊಡೆಯಿತು. ಅದನ್ನ ಇಬ್ಬರು ಚರ್ಚೆ ಅಂತಕ್ಕಂಥ ಮಾಡಿ ಮನಸ್ಸಲ್ಲಿ ಅನೇಕ ಸಮಸ್ಯೆಗಳಂತಕ್ಕಂಥದ್ದು ಅಥವಾ ಅನುಮಾನಗಳಂತಕ್ಕಂಥದ್ದು ಅಥವಾ ಬೇರೆಯವ್ರ ಕಡೆಯಿಂದ ಅಪವಾದಗಳಂತಕ್ಕಂಥದ್ದು ಎದುರಿಸಿದ್ವಿ. ಈಗ ಈ ಊರಲ್ಲಿ ಆಲ್ರೆಡಿ ಇನ್ನ ಸ್ಕೂಲ್ ಇದೆ, ಇನ್ನೊಂದು ಸ್ಕೂಲ್ ನೀವು ಮಾಡ್ತೀರಾ, ಇದು ಆಗ್ತದ ಬೆಳೀತದ, ಸರೌಂಡಿಂಗ್ ಬೇರೆ ಬೇರೆ ಸ್ಕೂಲ್ಸ್ ಇದೆ ಅಂತಕ್ಕಂಥದ್ದು. ಆಗ ಈ ಸಂಸ್ಥೆ ಅಧ್ಯಕ್ಷರು ನಾರಾಯಣ್ ಸರ್ ಒಂದು ಮಾತು ಹೇಳಿದ್ರು, ಎಲ್ಲ ಸ್ಕೂಲ್ಸ್ ಇದೆ, ಇಲ್ಲಿಂದ ಬೇರೆ ಕಡೆ ಬೇರೆ ಬೇರೆ ಕಡೆ ಹೋಗ್ತಾರೆ, ನಮ್ಮೂರಲ್ಲೇ ಒಂದು ಚೆನ್ನಾಗಿರ್ತಕ್ಕಂಥ ಒಂದು ಸ್ಕೂಲ್ ಮಾಡಿದ್ರೆ ಆ ಕಡೆ ಹೋಗ್ತಕ್ಕಂಥವ್ರು ಇಲ್ಲೇ ಬರ್ತಾರಲ್ಲ, ಬೇರೆ ಸ್ಕೂಲ್ಸ್ ಇರೋದಕ್ಕಿಂತ ನಾವು ಸ್ವಲ್ಪ ವಿಭಿನ್ನವಾಗಿ ಕ್ವಾಲಿಟಿ ಎಜುಕೇಶನ್ ಕೊಡೋಣ ಅಂತ ಒಂದು ಸ್ಕೂಲ್ ಅಂತಕ್ಕಂಥ ಮಾಡೋಣ ಅಂತಕ್ಕಂಥ ಒಂದು ಸಂಕಲ್ಪಕ್ಕೆ ಬಂದ್ವಿ. ಆ ಸಂಕಲ್ಪವ ಉದ್ದೇಶವೇ ಸಾಯಿ ಸಂಕಲ್ಪ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಂತಕ್ಕಂಥ ಒಂದು ಟ್ರಸ್ಟ್ ಅಂತಕ್ಕಂಥದ್ದು. ತ್ರಿಮೂರ್ತಿಗಳು ಹೆಂಗೆ ಈ ಸೃಷ್ಟಿಯ ಉಗಮಕ್ಕೆ ಕಾರಣಕರ್ತರಾಗಿರ್ತಾರೆ ಆ ತರ ಮೂವರು ಸದಸ್ಯರನ್ನು ಒಳಗೊಂಡಂತ ಆ ಟ್ರಸ್ಟ್ ಅಂತಕ್ಕಂಥದ್ದು 2020 ಎಸ್ಟಾಬ್ಲಿಷ್ ಅಂತ ಪ್ರಾರಂಭ ಮಾಡಿದ್ವಿ. ಅದರ ಅಡಿಯಲ್ಲಿ ಇಲ್ಲಿ ಏನ್ ನೀವು ಈ ಕೂತಿದ್ದೀರಾ, ಈ ವಿಶಾಲವಾಗಿರ್ತಕ್ಕಂಥ 3 ಎಕರೆ ಪ್ರದೇಶದಲ್ಲಿ ಈ ಶಾಲಾ ಕಟ್ಟಡ ಅಂತಕ್ಕಂಥದ್ದು ನಿರ್ಮಾಣ ಮಾಡಿ ಶಾಲೆ ಅಂತಕ್ಕಂಥದ್ದು ಮಾಡಲೇಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿ 2022 ಸರ್ಕಾರದಿಂದ PKG 10ನೇ ತರಗತಿಗೆ ಒಂದೇ ಅನುಮತಿ ಅಂತಕ್ಕಂಥದ್ದು ಪಡ್ಕೊಂಡು ಪ್ರಾರಂಭ ಮಾಡಿದ್ವಿ. ಆಗ್ಲೂ ನಮ್ಮಲ್ಲಿ ಒಂದು ಅನುಮಾನ ಇತ್ತು, ಇಷ್ಟು ದೊಡ್ಡ ಬಿಲ್ಡಿಂಗ್ ಅಂತಕ್ಕ ಮಾಡಿದ್ದೀವಿ, ಅಡ್ಮಿಷನ್ಸ್ ಆಗ್ತಾವ ಅಂತಕ್ಕಂಥದ್ದು. ಬಟ್ ನಿಮ್ಮೆಲ್ಲರ ಸಹಕಾರ ಅಂತಕ್ಕಂಥದ್ದು, ನಿಮ್ಮೆಲ್ಲರ ನಂಬಿಕೆ ಅಂತಕ್ಕಂಥದ್ದು ಈ ಸಮಸ್ಯೆ ಇನ್ನಷ್ಟು ಒಂದು ಫ್ಲೋರ್ ಇದ್ದಂಥದ್ದು ಲಾಸ್ಟ್ ಇಯರ್ 2 ಫ್ಲೋರ್ಸ್ ಆಯಿತು. ಮತ್ತೆ ನಿಮ್ಮ ಅಭಿಮಾನ, ನಿಮ್ಮ ಆಶೀರ್ವಾದ ಅಂತಕ್ಕಂಥದ್ದು ಸದಾ ನಮ್ಮಲ್ಲಿ ಇದೆ ಅಂತಕ್ಕಂಥ ಭಾವಿಸ್ತಾ ಮತ್ತೊಮ್ಮೆ ಈ ಸಮಸ್ಯೆ ಅಂತಕ್ಕಂಥದ್ದು ಅಭಿವೃದ್ಧಿ ಆಗ್ತದೆ. ಅದಕ್ಕಾಗಿ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಉತ್ತಮವಾಗಿರ್ತಕ್ಕಂಥ ದಾಖಲಾತಿ ಅಂತಕ್ಕಂಥ ಆಯಿತು. 300 ದಾಖಲಾತಿ ಆದ್ರೆ ಸಾಕು ಅಂತ ಹಂಚ್ಕೊಂಡಿದ್ವಿ, ಆದ್ರೆ ಕೊನೆಗೆ 650 ದಾಖಲಾತಿ ಅಂತಕ್ಕಂಥ ಆಯಿತು. ಎಲ್ಲರಿಗೂ ಸಹ ಆಶ್ಚರ್ಯ ಆಯಿತು, ದಿಸ್ ಇಸ್ ಎಸ್ಟಾಬ್ಲಿಷ್ ಇಯರ್ ಆರ್ ಓಲ್ಡ್ ಸ್ಕೂಲ್ ಅಂತಕ್ಕಂಥ ಕ್ವಶನ್ ಕೇಳಿದ್ರು. ಇಲ್ಲ ಸರ್, ಫಸ್ಟ್ ಟೈಮ್ ಅಂತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು. 650 ಆಯ್ತು ಅಡ್ಮಿಷನ್ ಅಂತ ಕೇಳಿದ್ರು. ಎಸ್ ಆಗಿದೆ ಸರ್ ಅಂತಕ್ಕಂಥದ್ದು ಒಂದು ನಂಬಿಕೆ ಅಂತಕ್ಕಂಥದ್ದು ಇತ್ತವ್ರೆ. ಆ ನಂಬಿಕೆ ಅಂತಕ್ಕಂಥ ಸದಾ ನಾವು ಉಳಿಸ್ಕೊಳ್ತೀವಿ. ಗುಣಮಟ್ಟದ ಶಿಕ್ಷಣ ಅಂತಕ್ಕಂಥದ್ದು ಗ್ರಾಮೀಣ ಮಟ್ಟದಲ್ಲಿ ಕೊಡಕ್ಕೆ ನಮ್ಮೆಲ್ಲ ಶಿಕ್ಷಕರು ಮತ್ತೆ ಮ್ಯಾನೇಜ್ಮೆಂಟ್ ಅಂತಕ್ಕಂಥವ್ರು ಮತ್ತೆ ನಿಮ್ಮ ಸಹಕಾರ ಅಂತಕ್ಕಂಥದ್ದು ಇದೆ ಅಂತಕ್ಕಂಥ ಭಾವಿಸ್ತಾ ಇದ್ದೀನಿ. ಈ ರೀತಿ ಪ್ರಾರಂಭವಾದಂತ ಈ ಸಮಸ್ಯೆ ಅಂತಕ್ಕಂಥದ್ದು ನಂತರ
ಬರೀ ಶಿಕ್ಷಣದ ಜೊತೆಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಮತ್ತೆ ಕ್ರೀಡೆ ಸಾಂಸ್ಕೃತಿಕ ವೈಜ್ಞಾನಿಕ ರಂಗದಲ್ಲೂ ನಮ್ಮ ವಿದ್ಯಾರ್ಥಿಗಳಂತಕ್ಕಂಥವರು ಭಾಗವಹಿಸಿ ಅನೇಕ ಅನೇಕ ಬಹುಮಾನಗಳಂತ ಪಡ್ಕೊಂಡ್ರು. ಉದಾಹರಣೆಗೆ ಶಾಶ್ವತಿ ಅಂತಕ್ಕಂಥ ವಿದ್ಯಾರ್ಥಿ ಈ ವರ್ಷ ರಾಜ್ಯ ಮಟ್ಟಕ್ಕೆ ಚೆಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಳೆ. ಅವಳಿಗೆ ಗಟ್ಟಿಯಾದಂತ ಒಂದು ಚಪ್ಪಾಳೆ. ರಾಜ್ಯ ಮಟ್ಟಕ್ಕೆ ಭಾಗವಹಿಸಿ ಈ ಸಮಸ್ಯೆ ಕೀರ್ತಿ ಆ ತಂದೆ ತಾಯಿಗೆ ಕೀರ್ತಿ ಅಂತಕ್ಕಂಥ ತಂದವಳೆ. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಈ ಸಮಸ್ಯೆ ಪರವಾಗಿ ಒಂದು ಸಾಧನೆ ಮಾಡಿರ್ತಕ್ಕಂಥವ್ರು. ದಿಗಂತ್ ಆಗಿರ್ಬೋದು, ವರ್ಷ ಆಗಿರ್ಬೋದು, ಪಾವನಿ ಆಗಿರ್ಬೋದು, ಚಂದನ ಆಗಿರ್ಬೋದು, ಮತ್ತೆ ಕಿಶೋರ್ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಈ ಸಮಸ್ಯೆ ಪರವಾಗಿ ಭಾಗವಹಿಸಿ ತಮ್ಮ ಪ್ರತಿಭೆ ಅಂತಕ್ಕಂಥದ್ದು ತೋರ್ಪಡಿಸವ್ರೆ. ಅವರಿಗೆ ಈ ಸಮಸ್ಯೆ ಅಂತಕ್ಕಂಥ ಸದಾ ಬೆನ್ನೆಲುಬಾಗಿ ನಿಂತ ಇದೆ. ಅದೇ ರೀತಿ ಪೋಷಕರು ಸಹ ಅವರಿಗೆ ಬೆನ್ನೆಲುಬಾಗಿ ನಿಂತವ್ರೆ. ಎಲ್ಲರೂ ನಮ್ಮ ಮಕ್ಕಳೇ, ಮುಂದಿನ ದಿನಗಳಲ್ಲಿ ತಮ್ಮ ಮಕ್ಕಳು ಸಹ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಭಾಗವಹಿಸ್ತಾರೆ ಖಂಡಿತವಾಗೂ. ಅಂತ ಒಂದು ಪ್ಲಾಟ್ಫಾರಂ ಅಂತ ಈ ಸಮಸ್ಯೆ ಅಂತ ಕೊಡ್ತದೆ. ಮತ್ತೆ ಗ್ರೀನ್ ವುಡ್ ಎಕ್ಸ್ಪೋ ಅಂತಕ್ಕಂಥದ್ದು ಮಾಡಿದ್ವಿ ಕಳೆದ ವರ್ಷ. ಆ ಎಕ್ಸ್ಪೋನಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಂದು ಕಂಪ್ಯೂಟರ್ ಆಗಿರ್ಬೋದು, ಗಣಿತ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮತ್ತೆ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅನೇಕ ಒಂದು ವರ್ಕಿಂಗ್ ಮಾಡಲ್ಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಮಾಡಿದ್ರು. ಅವ್ರಲ್ಲಿರ್ತಕ್ಕಂಥ ಪ್ರತಿಭೆ, ಅದಕ್ಕೊಂದು ಮಾತು ಹೇಳ್ತಾರೆ, ಸಾಧನೆ ಸಾಧಕನ ಸೊತ್ತು ಅಂತಕ್ಕಂಥದ್ದು. ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಅಡಗಿರ್ತದೆ, ಅದನ್ನ ಹೊರಹೊಮ್ಮಿಸ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಜವಾಬ್ದಾರಿ. ಪ್ರತಿಯೊಬ್ಬರು ತಮ್ಮಲ್ಲಿರ್ತಕ್ಕಂಥ ಆ ಸೈನ್ಸ್ ಮಾಡಲ್ಸ್ ಅಂತಕ್ಕಂಥದ್ದು ಮತ್ತೆ ಕ್ರಿಯೇಟಿವಿಟಿ ಮಾಡಲ್ಸ್ ಅಂತಕ್ಕಂಥದ್ದು ಪ್ರೆಸೆಂಟೇಷನ್ ಅಂತಕ್ಕ ಮಾಡಿದ್ರು. ಮತ್ತೆ ಈ ಸಮಸ್ಯೆಯಿಂದ ಕಳೆದ ವರ್ಷ ಜಿಲ್ಲಾ ಮಟ್ಟಕ್ಕೆ ಕರ್ನಾಟಕ ಸರ್ಕಾರ ನಡೆಸತಕ್ಕಂಥ ಸೈನ್ಸ್ ಎಕ್ಸಿಬಿಷನ್ಗೆ ಭಾಗವಹಿಸಿ ಶ್ರಾವಣಿ ಅಂತಕ್ಕಂಥ ವಿದ್ಯಾರ್ಥಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ್ಲು. ಮತ್ತೆ ಈ ವರ್ಷ ಏಳು ವಿದ್ಯಾರ್ಥಿಗಳು ಸೈನ್ಸ್ ಎಕ್ಸ್ಪೋನಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ್ರು. ಅದು ಅಷ್ಟೇ ಅಲ್ಲ, ಪ್ರತಿಭಾ ಕಾರಂಜಿಯಲ್ಲಿ ತನ್ಮಯಿ ಅಂತಕ್ಕಂಥ ವಿದ್ಯಾರ್ಥಿ ಭರತನಾಟ್ಯದಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ್ಲು. ಈ ರೀತಿ ಬರೀ ನಾವು ಹೋಬಳಿ ಮಟ್ಟ, ಕ್ಲಸ್ಟರ್ ಮಟ್ಟ, ತಾಲೂಕು ಮಟ್ಟಕ್ಕೆ ಸೀಮಿತವಾಗದೆ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅದು ಶೈಕ್ಷಣಿಕ ಆಗಿರ್ಬೋದು, ಮತ್ತೆ ಕ್ರೀಡೆ ಆಗಿರ್ಬೋದು, ಮತ್ತೆ ಸೈನ್ಸ್ ಎಕ್ಸ್ಪೋ ಆಗಿರ್ಬೋದು, ಇನ್ನ ಬೇರೆ ಬೇರೆ ಸರ್ಕಾರ ನಡೆಸತಕ್ಕಂಥ ಪ್ರತಿಯೊಂದು ಕಾಂಪಿಟೇಷನ್ ಅಲ್ಲೂ ಗ್ರೀನ್ ವುಡ್ಸ್ ಅಂತಕ್ಕಂಥ ಆ ನೇಮ್ ಅಂತಕ್ಕಂಥದ್ದು ಹೋಗ್ತಾ ಇದೆ. ನಾವು ನಿಂತ ನೀರಲ್ಲ ಹರಿತಕ್ಕಂಥ ನದಿ. ನಿಮ್ಮ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿರ್ತಕ್ಕಂಥ ಜ್ಞಾನವನ್ನ, ಅವರಿರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಬರೀ ಶಿಕ್ಷಕರಲ್ಲ, ನಾವು ಬರೀ ಹುಡುಗರಲ್ಲ, ಶಿಕ್ಷಕರು ಸಹ ಈ ಸಮಸ್ಯೆಯಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ರೆ. ನಿನ್ನೆ ತಾನೇ ತುಮಕೂರಲ್ಲಿ ನಡೆದಂತ ಶಿಕ್ಷಕರ ಸಹಪಠ್ಯ ಚಟುವಟಿಕೆಗಳಲ್ಲಿ ನಮ್ಮ ಸಂಸ್ಥೆಯ ಅಶ್ವಥ್ ಅವರು ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೂರನೇ ಸ್ಥಾನ ಅಂತ ಪಡ್ಕೊಂಡವ್ರೆ. ಇದು ಈ ಸಮಸ್ಯೆಯಲ್ಲಿ ಇರ್ತಕ್ಕಂಥ ಕ್ವಾಲಿಟಿ ಅಂತಕ್ಕಂಥದ್ದು. ಕ್ವಾಲಿಟಿ ಟೀಚರ್ಸ್ ಕ್ರಿಯೇಟಿಂಗ್ ಕ್ವಾಲಿಟಿ ಸ್ಟೂಡೆಂಟ್ಸ್. ವಿ ಹಾವ್ ಕ್ವಾಲಿಟಿ ಅಂಡ್ ವಿ ಕ್ರಿಯೇಟ್ ಕ್ವಾಲಿಟಿ ಎಜುಕೇಶನ್. ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಂಸ್ಥೆಯ ಅಧ್ಯಕ್ಷರಂತಕ್ಕಂಥದ್ದು ಮತ್ತೆ ಕಾರ್ಯದರ್ಶಿಗಳಂತಕ್ಕಂಥವರು ಅವರು ಈ ಸಮಸ್ಯೆ ಅಂತಕ್ಕಂಥ ಗ್ರಾಮೀಣ ಮಟ್ಟದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಮಸ್ಯೆಯನ್ನಾಗಿ ರೂಪಿಸಬೇಕು ಅಂತಕ್ಕಂಥ ಸಂಕಲ್ಪವನ್ನು ಹೊಂದವರೆ. ಇಷ್ಟೆಲ್ಲ ಈ ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರಾಗಿರ್ಬೋದು ಇವರೆಲ್ಲ ಸಾಧನೆಗೆ ಕಾರಣೀಭೂತರಾಗಿರ್ತಕ್ಕಂಥವ್ರು ಬಿಹೈಂಡ್ ದ ಸ್ಕ್ರೀನ್ ಅಂತಕ್ಕಂಥ ಯಾರು ಅಂದ್ರೆ ಈ ಸಂಸ್ಥೆಯ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು. ಅವರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಅನಂತ ಪೂರ್ವ ಧನ್ಯವಾದಗಳಂತಕ್ಕಂಥದ್ದು. ಅವರಿಲ್ಲದೆ ಈ ಸಮಸ್ಯೆ ಇಲ್ಲ, ಶಿಕ್ಷಕರಿಲ್ಲದೆ ಈ ಸಮಸ್ಯೆ ಇಲ್ಲ, ನೀವಿಲ್ಲದೆ ಈ ಸಮಸ್ಯೆ ಇಲ್ಲ. ಎಲ್ಲರೂ ಸೇರಿ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಮಸ್ಯೆ ಅಂತಕ್ಕಂಥದ್ದು ನಡೆಸ್ತಾ ಇದ್ದೀವಿ. ಇದು ಮುಂದೆ ಮತ್ತೊಮ್ಮೆ ಮುಂದೆ ಇದು ಹಂಗೆ ನಡೀತದೆ. ಅದರ ಜೊತೆಗೆ ಈ ವರ್ಷ ವಿದ್ಯಾರ್ಥಿಗಳನ್ನ, ಹೈಸ್ಕೂಲ್ ವಿದ್ಯಾರ್ಥಿಗಳನ್ನ ಡೆಲ್ಲಿ ಪ್ರವಾಸ ಕರ್ಕೊಂಡೋದ್ವಿ. ಪೇರೆಂಟ್ಸ್ ಹೇಳಿದಾಗ ಎಲ್ಲರೂ ಆಶ್ಚರ್ಯ ಪಟ್ರು, ಡೆಲ್ಲಿ ಕರ್ಕೊಂಡೋಗ್ತೀರಾ, ಇದೇನು ಆಗ್ತದ ಅಂತಕ್ಕಂಥದ್ದು. ಯಾಕೆ ಆಗ್ಬಾರ್ದು, ಬರೀ ಸುತ್ತಮುತ್ತ ಇರ್ತಕ್ಕಂಥ ಕರ್ನಾಟಕ ಅಥವಾ ತಮಿಳ್ನಾಡಿಗೆ ಇಲ್ಲಿ ನಾವು ಪ್ರವಾಸಗಳಂತಕ್ಕಂಥ ಹೋಗ್ತಾ ಇದ್ದೀವಿ.
ನಮ್ಮ ಮಕ್ಕಳಂತಕ್ಕಂಥದ್ದು ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತಕ್ಕಂಥದ್ದು. ಇದರಿಂದ ಜ್ಞಾನಾರ್ಜನೆ ಆಗ್ತದೆ. ಶೈಕ್ಷಣಿಕ ಸ್ಥಳಗಳಾಗಿರ್ತಕ್ಕಂಥ ಡೆಲ್ಲಿ ಆಗ್ರಾ ಅಂತ ಕಡೆ ಕರ್ಕೊಂಡು ಹೋಗೋಣ ಅಂತಕ್ಕಂಥ ಒಂದು ತೀರ್ಮಾನ ಮಾಡಿ ಮಕ್ಕಳನ್ನ ಸುರಕ್ಷಿತವಾಗಿ ರೈಲಲ್ಲಿ ಒಂದು ವಾರಗಳ ಕಾಲ ಶೈಕ್ಷಣಿಕ ಪ್ರವಾಸವನ್ನು ಕರ್ಕೊಂಡು ಹೋಗಿ ಬಂದ್ವಿ. ಅದರ ಜೊತೆಗೆ ಅಗಸ್ತ್ಯ ಫೌಂಡೇಶನ್ ಸೈನ್ಸ್ಗೆ ಪ್ರತಿ ತಿಂಗಳು ವಿದ್ಯಾರ್ಥಿನ ಕರ್ಕೊಂಡೋಗಿ ಅಲ್ಲಿ ಕ್ಲಾಸ್ಗಳಂತಕ್ಕಂಥ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಇನ್ನ ಇದರ ಜೊತೆಗೆ ಸರ್ಕಾರ ಏನ್ ಸುತ್ತೋಲೆಗಳಂತಕ್ಕಂಥ ಅವನ್ನ ಪಾಲನೆ ಮಾಡ್ತಾ ಇದೀವಿ. ಎಲ್ಲ ಜಯಂತಿಗಳಂತಕ್ಕಂಥದ್ದು ಮತ್ತೆ ನಾಡಹಬ್ಬ ಅಂತಕ್ಕಂಥದ್ದು ರಾಷ್ಟ್ರೀಯ ಹಬ್ಬಗಳಂತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ನಡೆಸ್ತಾ ಇದೀವಿ. ಲಕ್ಷಾಂತರ ಬೀಜಗಳನ್ನು ಉತ್ಪತ್ತಿ ಮಾಡಬೇಕು. ವಿದ್ಯಾರ್ಥಿ ಕೂಡ ಒಂದು ಅಮೋಘ ಬೀಜ